ಮಳವಳ್ಳಿ ತಾಲೂಕು ಹಲಗೂರು ಹೋಬಳಿ ಗುಂಡಾಪುರ ಗೇಟ್ ಬಳಿ ಇರುವ ಬಾಲ್ಯ ಶನೀಶ್ವರ ದೇವಾಲಯದಲ್ಲಿ ಶನೇಶ್ವರ ದೇವರ ಹುಟ್ಟುಹಬ್ಬದ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಶನೇಶ್ವರ ದೇವರ ತಾರೆ ಮರದ ಹತ್ತಿರ ಮೆರವಣಿಗೆ ಮುಖಾಂತರ ಕರೆದುಕೊಂಡು ಹೋಗಿ ಶನೇಶ್ವರ ದೇವರನ್ನು ಪೂಜೆ ಸಲ್ಲಿಸಿ ಮೆರವಣಿಗೆಯ ಮುಖಾಂತರ ಮಡಿಬಟ್ಟೆ ಹಾಸಿ ಕರೆತರಲಾಯಿತು. ಪ್ರಧಾನ ಅರ್ಚಕರಾದ ರಾಜರವರು ಮಾತನಾಡಿ, ಸುಮಾರು 8 ವರ್ಷಗಳಿಂದ ಬಾಲ್ಯ ಶನೇಶ್ವರ ದೇವರ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡು ಬಂದಿದ್ದು ಈ ಬಾರಿಯೂ ಸಹ ವಿಜೃಂಭಣೆಯಿಂದ ಆಚರಿಸಿದ್ದೇವೆ. ನಮ್ಮ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ತಮ್ಮ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗುವ ಹಿನ್ನೆಲೆಯಲ್ಲಿ ಭಕ್ತಾದಿಗಳು ಅವರ ಕೈಯಲ್ಲಿ ಆದಷ್ಟು ದಿನಸಿ ಪದಾರ್ಥಗಳನ್ನು ಶೇಖರಣೆ ಮಾಡುತ್ತಾರೆ. ಈ ಬಾರಿಯೂ ಸಹ ಭಕ್ತಾದಿಗಳಿಂದ ಸುಮಾರು 5,000 ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. ಆ ದೇವರು ಎಲ್ಲ ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡಲಿ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಅರ್ಚಕರಾದ ಹೇಮಂತ್, ಚಂದ್ರಪ್ಪ, ಶಿವಕೆಂಚೇಗೌಡ, ಪುಟ್ಟಸ್ವಾಮಿ, ಬಸವರಾಜ ಹಾಜರಿದ್ದರು. ದಳವೈಕೋಡಳ್ಳಿ, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಕಲಗೂರು ಹೋಬಳಿಯಲ್ಲಿ ಎನ್ಎಚ್ ರೋಡ್ನ ಹತ್ರ ಶ್ರೀ ಶನೇಶ್ವರ ಸ್ವಾಮಿ ಜಯಂತಿ ಉತ್ಸವ ಕಾರ್ಯಕ್ರಮ ನಡೆಯಿತು. ಈ ದಿನ ಅಂದರೆ ಬಹಳ ಭಕ್ತಾದಿಗಳಿಂದ ಬಹಳ ಉನ್ನತವಾಗಿ ಭಕ್ತಿಪೂರ್ವಕವಾಗಿ ಪ್ರತಿ ವರ್ಷದಂತೆ ಇದು 8ನೇ ವರ್ಷದಿಂದ ನಡೀತಾ ಇತ್ತು. ಈ ವರ್ಷ ಸುಮಾರು 5,000 ಜನಕ್ಕೆ ಅನ್ನದಾನ ಮತ್ತು ಶನೇಶ್ವರ ಸ್ವಾಮಿ ಜಯಂತಿ ಕಾರ್ಯಕ್ರಮ, ಅಮಾವಾಸ್ಯ ಪ್ರಯುಕ್ತ, ಶಿವರಾತ್ರಿ ಹಬ್ಬದ ಪ್ರಯುಕ್ತ ಭಕ್ತಾದಿಗಳು ಒಂದೇ ವಾರದಲ್ಲಿ ಈ ಕಾರ್ಯಕ್ರಮಗಳು ಅವರಿಗೆ ಒಳ್ಳೆಯದಾಗಿ ಒಂದೊಂದು ಐಟಮ್ಸ್ಗಳನ್ನು ತಗೊಂಡು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಭಾಳ ಸಂತೋಷದಿಂದ ನೆರವೇರಿಸ್ಕೊಟ್ರು. ಮತ್ತು ಪೂಜಾ ಕಾರ್ಯಕ್ರಮ ನಡೆದ ತಕ್ಷಣ ಈ ತಾರೆ ಮರದ ಹತ್ರ ಹೋಗಿ ಬಸಪ್ಪ ಮತ್ತು ಶನೇಶ್ವರ ಸ್ವಾಮಿ ಗುಡ್ಡಪ್ಪನವರು ಅಲ್ಲಿ ಕಾರ್ಯಕ್ರಮ ಪೂಜೆ ಕಡೆ ಬಂದು ಅಲ್ಲಿಂದ ಅನ್ನದ ರಹಸ್ಯದಲ್ಲಿ ಬಹಳ ಪೂಜಾ ಕಾರ್ಯಕ್ರಮ ನಡೆಯಿತು. ನಂತರ ಭಕ್ತಾದಿಗಳಿಗೆಲ್ಲ ಅನ್ನದಾನ ನಡೆಯುವಾಗ ಶ್ರೀ ಶನೇಶ್ವರ ಸ್ವಾಮಿ ಬಸಪ್ಪ ದೇವರು ಅವರ ಊಟವನ್ನು ಬಡಿಸಿದ ನಂತರ ಅದು ಆಮೇಲೆ ಬಂದದ್ದು ಪೂಜಾ ಕಾರ್ಯಕ್ರಮ ನಡೆಸ್ಕೊಂಡು. ಮತ್ತು ಬಹಳ ಅದ್ಭುತದಿಂದ ಭಕ್ತಾದಿಗಳು ಇದು 8ನೇ ವರ್ಷದಿಂದ ನೆರವೇರಿಸ್ಕೊಬರ್ತಿದ್ದಾರೆ. ಈ ಕಾರ್ಯಕ್ರಮ ಬಹಳ ಉನ್ನತ ಮಟ್ಟದಲ್ಲಿ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ದಳವೈಕೊಳ್ಳಿಯ ಗ್ರಾಮಸ್ಥರುಗಳು ಹಾಗೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಭಾಗವಹಿಸಿ ಬಹಳ ಅದ್ಧೂರಿಯಾಗಿ ಈ ಕಾರ್ಯಕ್ರಮ ನಡೆಸಿಕೊಟ್ರು. ಇದು ಬಹಳ ಈ ಹಲಗೂರು ಹೋಬಳಿಯಲ್ಲಿ ಬಹಳ ಉನ್ನತವಾಗಿ ಹೆಸರಾಂತ ಪಡೀತಿದೆ. ಇದು ಇದೇ ಕಾರ್ಯಕ್ರಮದಲ್ಲಿ ಹರಿಕಥೆ ಕಾರ್ಯಕ್ರಮವನ್ನು ಜನ್ಮದಿನವೆಂದು ಹರಿಕಥೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ರು ಭಕ್ತಾದಿಗಳು. ಭಕ್ತಾದಿಗಳಿಂದ ಅನ್ನ ಸಂತರ್ಪಣೆ ಬಹಳ ಅದ್ಧೂರಿಯಾಗಿ ನಡೆಯಿತು. ಅದೇ ಭಕ್ತಾದಿಗಳು ಒಳ್ಳೆಯದಾಗಿ ಹೊರಗಡೆಯಿಂದ ಜನಸಂಖ್ಯೆಗಳು ಬಹಳ ಉನ್ನತ ಮಟ್ಟದಲ್ಲಿ ಭಕ್ತಾದಿಗಳು ಒಳ್ಳೆಯದಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಿದ್ದಾರೆ. ಅದರಲ್ಲಿ ಎಲ್ಲ ಭಕ್ತಾದಿಗಳು ಭಾಗವಹಿಸಿ ಎಲ್ಲ ಭಕ್ತಾದಿಗಳು ನನ್ನ ಭಗವಂತ ಒಂದು ಒಳ್ಳೆಯದು ಮಾಡಲಿ, ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳೀಲಿ ಅಂತ ನಾನು ಮತ್ತೆ ಭಗವಂತನಲ್ಲಿ ನಾನು ಕೇಳ್ಕೊಳ್ತೀನಿ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ಶ್ರೀಗರಿ ಶ್ರೀಗರಿ.